ಕೇಸರಿ ಪಡೆಗೆ ಈ ಸ್ಯಾಂಟ್ರೋ ರವಿಯ ಬಂಧನ ತಲೆನೋವಾಗುತ್ತಾ ಅನ್ನುವಂತ ಒಂದು ಡೌಟ್. ಯಾಕಂದ್ರೆ ಸಾಕಷ್ಟು ಜನರ ಜೊತೆ ಅದಕ್ಕೆ ಆತನ ಲಿಂಕ್ ಇತ್ತು ಸ್ಯಾಂಟ್ರೋ ರವಿ ಬಂಧನದಿಂದ. ಹಾಗಾದ್ರೆ ಯಾರ್ಯಾರಿಗೆ ಕಾದಿದೆ ಸಂಕಷ್ಟ? ಪ್ರಮುಖ ಸಚಿವರ ಜೊತೆ ಪೋಸ್ ಕೊಟ್ಟಿದ್ದ ಈ ದಂತೆಕೋರ ಬಾಂಬೆ ಫ್ರೆಂಡ್ಸ್ಗೂ ಕಂಟಕ ತರ್ತಾನ. ಹಾಗಾದ್ರೆ ಈತನ ಬಂಧನ ಪ್ರಕರಣ ಸಮಗ್ರ ತನಿಖೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಆಡಿಯೋದಲ್ಲಿ ಪ್ರಮುಖ ನಾಯಕರ ಹೆಸರನ್ನ ಸ್ಯಾಂಟ್ರೋ ರವಿ ಹೇಳಿರ್ತಾನೆ. ರವಿ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಆತ ಯಾರೆಲ್ಲ ಹೆಸರನ್ನ ಬಾಯ್ಬಿಡ್ತಾನೆ? ಸ್ಯಾಂಟ್ರೋ ರವಿ ಬಂಧನದ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೆ ಈಗ ನಡುಕ ಶುರುವಾಗಿದೆ. ಈಗಾಗಲೇ ಗಮನಿಸಬೇಕು, ಸಾಕಷ್ಟು ಜನರ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಈತನ ಪಾತ್ರ ಇರೋದು. ಹಾಗೆ ಸಾಕಷ್ಟು ಜನ ನಾಯಕರ ಜೊತೆ ಅಂದ್ರೆ ರಾಜಕೀಯ ಗಣ್ಯರ ಜೊತೆ ಕೂಡ ಈತನಿಗೆ ಲಿಂಕ್ ಇದೆ. ಬಿಜೆಪಿಯ ಹಲವು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಸಚಿವರೊಂದಿಗೆ ಈತ ಏನು ಪೋಸ್ ಅನ್ನ ಕೊಟ್ಟಿದ್ದಾನೆ, ವಿಡಿಯೋ ಕೂಡ ಸದ್ಯಕ್ಕಂತೂ ವೈರಲ್ ಆಗ್ತಾ ಇದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗ 11 ದಿನಗಳ ನಂತರ ಸ್ಯಾಂಟ್ರೋ ರವಿಯನ್ನ ರೋಚಕವಾಗಿ ಬಂಧನ ಮಾಡಲಾಗಿದೆ. ಈಗ ಈತನ ಬಂಧನದ ನಂತರ ಸಾಕಷ್ಟು ಪ್ರಶ್ನೆಗಳು ಕೂಡ ಉಟ್ಕೊಳ್ತಾ ಇದೆ ಬಿಜೆಪಿ ನಾಯಕರಿಗೆ, ಬಾಂಬೆ ಫ್ರೆಂಡ್ಸ್ಗೆ ಈತ ಕಂಟಕ ಆಗ್ತಾನ ಅಂತ. ಲಿಮೇಶ್ರಿ, ಇಲ್ಲಿ ಬಹುಮುಖ್ಯವಾಗಿ ಸ್ಯಾಂಟ್ರೋ ರವಿಯ ಬಂಧನ ಆಗಿದೆ. ಅದಾದ ಬಳಿಕ ಹೋಗಿ ಒಂದಿಷ್ಟು ಟೆನ್ಷನ್ ಹೆಚ್ಚಾಗ್ತದೆ. ಯಾಕಂದ್ರೆ ಮೊದಲು ಸ್ಯಾಂಟ್ರೋ ರವಿ ಬಂಧನ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಒತ್ತಡವನ್ನ ವಿವಿಧ ಪಕ್ಷಗಳು ಜನರು ಆಗ್ತಾ ಇದ್ರು. ಆದ್ರೆ ಬಂಧನ ಮಾಡಿದ್ಮೇಲೆ ಬೇರೆ ರೀತಿಯಾಗಿರ್ತಕ್ಕಂಥ ಒತ್ತಡ ಬಿಜೆಪಿ ಪಕ್ಷಕ್ಕೆ ಬರ್ತಾ ಇದೆ. ಯಾಕಂದ್ರೆ ವಲಸಿಗರು ಹೆಚ್ಚಿನವರ ಸೀಟ್ ಇದೆ ಅಂತ ಹೇಳಿ 12 ಜನ ವಲಸಿಗರಲ್ಲಿ ವಲಸಿಗರ ಸೀಡಿಯನ್ನ ಸ್ಯಾಂಟ್ರೋ ರವಿ ಮಾಡಿಟ್ಟುಕೊಂಡಿದ್ದ ಅಂತ ಹೇಳಿದ್ರು. ಅದಾದ ನಂತರ ಸ್ಯಾಂಟ್ರೋ ರವಿಗೆ ಸರ್ಕಾರದಿಂದಲೇ ಒಂದಿಷ್ಟು ಜೀವ ಬೆದರಿಕೆ ಇದೆ ಅಂತೇಳಿ ಜೆಡಿಎಸ್ ನಾಯಕರು ಆರೋಪ ಮಾಡಿದ್ರು. ಅದಾದ ಬಳಿಕ ಹೋಗಿ ಈಗ ಸ್ಯಾಂಟ್ರೋ ರವಿ ಒಂದಿಷ್ಟು ಹೆಸರು, ಯಾಕಂದ್ರೆ ಆತರ ಸಾಕಷ್ಟು ಆಡಿಯೋಗಳು ವೈರಲ್ ಆಗಿತ್ತು. ಈ ಆಡಿಯೋಗಳಲ್ಲಿ ಟ್ರಾನ್ಸ್ಫರ್ ಅಂದೇ ವಿಚಾರವಾಗಿ ಮಾತಾಡ್ತಿರೋದು ಅಥವಾ ಬೇರೆ ಬೇರೆ ಒಂದಿಷ್ಟು ರಾಜಕಾರಣದಂತೆ ಮಾತಾಡ್ತಿರೋದು ಕೂಡ ಆಡಿಯೋ ಕೂಡ ಇತ್ತು. ಹೀಗಾಗಿ ಆತ ಒಂದಿಷ್ಟು ವಿಚಾರಣೆ ವೇಳೆಯಲ್ಲಿ ಒಂದಿಷ್ಟು ಹೆಸರನ್ನು ಕೂಡ ಬಾಯಿ ಬಿಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಆತ ಸಂಪರ್ಕ, ಯಾಕಂದ್ರೆ ಯಾರ ಸಂಪರ್ಕವೂ ಇಲ್ಲದೆ ಈ ತರ ವರ್ಗಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ ಸಾಕಷ್ಟು ರಾಜಕಾರಣ ಜೊತೆ ಫೋಟೋಗಳನ್ನು ಕೂಡ ತೆಗೆಸ್ಕೊಂಡಿದ್ದ. ಹೀಗಾಗಿ ಇದೆಲ್ಲ ಫೋಟೋಗಳ ಮೂಲವನ್ನು ಹುಡುಕ್ತಾ ಹೋದ್ರೆ ಇವರ ರಾಜಕೀಯ ನಂಟು ಆತನಿಗೆ ಬಲವಾಗಿರೋದು ಕಂಡು ಬರುತ್ತೆ. ಹೀಗಾಗಿ ಆ ಲಿಂಕೇ ಈತನಿಗೆ ಮುಳುವಾಗುತ್ತೆ. ಯಾಕಂದ್ರೆ ಫ್ಯಾಂಟ್ರೋ ಬಂದ್ರೆ ಆದ ಬಳಿಕ ಹೋಗಿ ಸಾಕಷ್ಟು ಟ್ರಾನ್ಸ್ಫರ್ ಮಾಡ್ಕೊಡ್ತಾ ಇದೆ ಅಂತೇಳಿ ಪದೇ ಪದೇ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ರು. ಆತ ಅಷ್ಟು ಸಲೀಸಾಗಿ, ಯಾಕಂದ್ರೆ ಆತ ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ಆತ ಒಂದು ಐಎಎಸ್ ಐಪಿಎಸ್ ಗಳನ್ನೇ ಟ್ರಾನ್ಸ್ಫರ್ ಮಾಡುವಷ್ಟು ಮಟ್ಟಿಗೆ ಅಥವಾ ಎಸ್ ಪಿ ಡಿಸಿಪಿ ಗಳನ್ನೇ ಟ್ರಾನ್ಸ್ಫರ್ ಮಾಡಿಸುವ ಮಟ್ಟಿಗೆ ಬೆಳೀತಾ ಅಂತ ಹೇಳಿದ್ರೆ ಆತನಿಗೆ ದೊಡ್ಡ ಮಟ್ಟಿಗೆ ರಪಕಟಾಕ್ಷ ಇತ್ತು. ಕೇವಲ ಆತ ಅಲ್ಲ, ಆತ ಒಂದು ಗೊಂಬೆ ಅಷ್ಟೇ. ಆತನ ಆಟ ಆಡಿಸ್ತಿರುವ, ಆತನ ಆಪರೇಟ್ ಮಾಡ್ತಿರುವ ರಾಜಕಾರಣಿಗಳು ಕೂಡ ಬಂಡವಾಳ ಬಯಲಾಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆತ ವಿಚಾರಣೆ ವೇಳೆಯಲ್ಲಿ ಮಹತ್ವದ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ರೆ ಇದು ಬಿಜೆಪಿ ಸರ್ಕಾರಕ್ಕೆ ಕಂಟಕವಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ವಲಸಿಗ ಸಚಿವರಲ್ಲೂ ಕೂಡ ಒಂದಿಷ್ಟು ಆತಂಕ ಮುಂದುವರೆದಿದೆ. ಲೀನಶ್ರೀ, ರೂಪೇಶ್, ಇಲ್ಲಿ ಗಮನಿಸಬೇಕು, ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಗ್ರಹಿಸಿದ್ದಾರೆ ಆತನನ್ನ ಕರೆಕ್ಟ್ ಆಗಿ ವಿಚಾರಣೆ ಮಾಡಬೇಕು ಅಂತ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ, ಯಾರೇ ತಪ್ಪು ಮಾಡಿದ್ರು ಕೂಡ ತನಿಖೆಯಿಂದ ಗೊತ್ತಾಗುತ್ತೆ ಅಂತ. ಇತ್ತ ಬಿಜೆಪಿ ಕೂಡ ಟ್ವೀಟ್ ಮಾಡೋ ಮೂಲಕ ಕಾಂಗ್ರೆಸ್ಸೇ ಆತನನ್ನ ಬೆಳೆಸಿದ್ದು ಅಂತ ಹೇಳಿತ್ತು. ಹಾಗಾಗಿ ಇದು ರಾಜಕೀಯವಾಗಿ ಕೂಡ ಸಾಕಷ್ಟು ತಿರುವನ್ನ ಪಡೆದುಕೊಳ್ಳಬಹುದಾ ಅಂತ. ನಿಜ, ಯಾಕಂದ್ರೆ ಇಲ್ಲಿ ರಾಜಕೀಯವಾಗೂ ಕೂಡ ಈ ಒಂದು ಕೇಸ್ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಅಲ್ಲಿ ಒಂದಿಷ್ಟು ಆತಂಕದ ಮಾಹಿತಿಯನ್ನ ಶೇರ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದು ಸರ್ಕಾರಕ್ಕೆ ಈ ರೀತಿಯಾಗಿರತಕ್ಕಂಥ ಮಾಹಿತಿ ವಿರೋಧ ಪಕ್ಷಗಳಿಂದ ಬಂದಿದ್ರಾಗ ಅವರು ನಿಷ್ಪಕ್ಷವಾದ ತನಿಖೆಯನ್ನ ಮಾಡಲೇಬೇಕಾಗುತ್ತೆ. ಹೀಗಾಗಿ ಸರ್ಕಾರಕ್ಕೂ ಕೂಡ ಸವಾಲಾಗಿದೆ, ವಿರೋಧ ಪಕ್ಷಗಳು ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಈ ಪ್ರಕರಣವನ್ನು ತಾರ್ಕಿಕ ಅಂತ ಹೋಗ್ಬೇಕು ಅಂತೇಳಿ, ಯಾಕಂದ್ರೆ ವಲಸಿಗ ಸಚಿವರು ಅತಿ ಹೆಚ್ಚು ಸರ್ಕಾರದಲ್ಲಿ ಸಕ್ರಿಯವಾಗಿದ್ದು ಅವರು ಒಂದಿಷ್ಟು 40% ಬೇರೆ ಬೇರೆ ಇದನ್ನು ಮಾಡ್ತಾ ಇದ್ರು ಅಂತೇಳಿ ಆರೋಪವನ್ನ ವಿವಿಧ ಪಕ್ಷಗಳು ಮಾಡ್ತಾ ಇದಾವೆ. ಇದೇ ಪ್ರಕರಣವನ್ನು ದಾಳವಾಗಿ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ವಿರೋಧ ಪಕ್ಷಗಳು ಹೊರಟಿದೆ. ಹೀಗಾಗಿ ಇವತ್ತಿನ ಒಂದು ವಿಚಾರಣೆ ಇದೆ, ಇದು ಮತ್ತಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಎಲ್ಲಿನ ಶ್ರೀ, ಓಕೆ, ಥ್ಯಾಂಕ್ ಯು ರೂಪೇಶ್.
ಎಸ್ ಸದ್ಯಕ್ಕಂತೂ ಈಗ ಸ್ಯಾಂಟ್ರೋ ರವಿಯ ಬಂಧನ ಸುಮಾರು 11 ದಿನಗಳ ನಂತರ ಆಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಸಿನಿಮೆಯ ಕಹಾನಿಗಿಂತ ಕೂಡ ರೋಚಕವಾಗಿತ್ತು ಆತನ ಅರೆಸ್ಟ್. ಈಗ ಒಂದು ಕಡೆ ರಾಜಕೀಯ ವಲಯದಲ್ಲೂ ಕೂಡ ಇದು ಸಾಕಷ್ಟು ಸಚಿವರಿಗೆ ಒಂದು ಕಂಟಕವಾಗುವಂತ ಪರಿಣಾಮ ಇದೆ. ಸದ್ಯಕ್ಕೆ ಏನು ಈ ಸ್ಯಾಂಟ್ರೋ ರವಿಯನ್ನ ರಹಸ್ಯ ಸ್ಥಳದಲ್ಲಿ ತೀವ್ರವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ. ಇವತ್ತು ಜಡ್ಜ್ ಮುಂದೆ ಹಾಜರು ಪಡಿಸಲಿದೆ ಕಾಕಿ ಟೀಮ್. ರವಿಯನ್ನ ಕಸ್ಟಡಿಗೆ ಪೊಲೀಸರು ಪಡೆಯಲಿದ್ದಾರೆ. ಮೈಸೂರಿನಲ್ಲಿ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರು ಪಡಿಸುವಂತ ಸಾಧ್ಯತೆ ಇದೆ. ಮೈಸೂರು ಜಿಲ್ಲಾ ನ್ಯಾಯಾಧೀಶರ ಮುಂದೆ ಖತರ್ನಾಕ್ ಸ್ಯಾಂಟ್ರೋ ರವಿ ಈಗ ಸದ್ಯಕ್ಕೆ ರಹಸ್ಯ ಸ್ಥಳದಲ್ಲಿದ್ದಾನೆ. ಆತನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇವತ್ತು ಜಡ್ಜ್ ಮುಂದೆ ಖಾಕಿ ಟೀಮ್ ಹಾಜರು ಪಡಿಸುವಂತ ಸಾಧ್ಯತೆ ಇದೆ. ಆತನನ್ನ ಕಸ್ಟಡಿಗೆ ಪೊಲೀಸರು ಕೇಳಲಿದ್ದಾರೆ. ಈಗಾಗಲೇ ಹಲವು ಅನುಮಾನಗಳು ಕೂಡ ಇರುವಂತದ್ದು. ಆತ ಸುಮಾರು 11 ದಿನ ಆದರೂ ಕೂಡ ಆತನ ವಿರುದ್ಧ ಕೇಸ್ ದಾಖಲಾಗಿ ಅಥವಾ ಎಫ್ಐಆರ್ ದಾಖಲಾಗಿ 11 ದಿನ ಕಳೆದರೂ ಆತನ ಪತ್ತೆ ಅಥವಾ ಸುಳಿವು ಎಲ್ಲೂ ಕೂಡ ಇರಲಿಲ್ಲ. ಹಾಗಾಗಿ ಪೊಲೀಸರು ಕೂಡ ಆತನ ಹುಡುಕಾಟದಲ್ಲಿ ಏನಾದರೂ ಗೇಮ್ ಆಡುತ್ತಿದ್ದಾರೆ ಅಥವಾ ಆತನಿಗೆ ಶ್ರೀರಕ್ಷೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಅನುಮಾನಗಳಿತ್ತು. ಈಗ ನಿನ್ನೆ ನಾವು ಗಮನಿಸಬಹುದು, ಮಾಧ್ಯಮದವರ ಕಣ್ಣು ತಪ್ಪಿಸಿ ವಿಐಪಿ ಗೇಟ್ ಮೂಲಕ ಆತನನ್ನು ರಹಸ್ಯ ಸ್ಥಳದಲ್ಲಿ ಕರೆದುಕೊಂಡು ಹೋಗಿ ಈಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಆತನ ಬಳಿ ಇದ್ದಂಥ ಈ ಲ್ಯಾಪ್ಟಾಪ್ ಆಗಿರ್ಬೋದು, ಪೆನ್ ಡ್ರೈವ್ನಲ್ಲಿ ಸಾಕಷ್ಟು ವಿಚಾರಗಳು ಇದೆ. ಹಲವರ ಒಂದು ಟ್ರಾನ್ಸ್ಫರ್ಗೆ ಅಥವಾ ವರ್ಗಾವಣೆಗೆ ಈತ ಕಾರಣ ಆಗಿದ್ದ. ಹಾಗಾಗಿ ಆತನ ಬಂಧನ ಆಗಿದೆ. ಈಗ ವಿಚಾರಣೆ ನಂತರ ಆತ ಹೇಳುವ ಸಾಕಷ್ಟು ಮಾಹಿತಿಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರೆಲ್ಲ ತಲೆದಂಡ ಆಗುತ್ತೆ ಅಥವಾ ಯಾರಿಗೆಲ್ಲ ಸಂಕಷ್ಟ ಆಗುತ್ತೆ, ಯಾರನ್ನ ಯಾವೆಲ್ಲ ಸಚಿವರ ಅಥವಾ ನಾಯಕರ ಹೆಸರನ್ನು ಆತ ಬಾಯಿ ಬಿಡ್ತಾನೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ.